ಬೆಳಗಾವಿ ಮಹಾನಗರ ಪಾಲಿಕೆ ಎದುರಿನ ಕನ್ನಡ ಧ್ವಜವನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿ ಬೆಳಗಾವಿಯಲ್ಲಿ ಮಧ್ಯವರ್ತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಧರ್ಮವೀರ್ ಸಂಭಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರತಿಭಟನೆ ಆರಂಭಿಸಲಾಯಿತು. ಈ ವೇಳೆ ಬೆಳಗಾವಿ ಮಹಾನಗರ ಪಾಲಿಕೆ ಮೇಲೆ ಭಗವಾ ಧ್ವಜವನ್ನು ಹಾರಿಸಲೇಬೇಕೆಂದು ಘೋಷಣೆಗಳನ್ನು ಕೂಗಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಮಹಾಪೌರೆ ಸರಿತಾ ಪಾಟೀಲ್ ಅವರು, ರಾಷ್ಟ್ರಧ್ವಜವನ್ನು ಅಪಮಾನಿಸುವಂತಹ ಯಾವುದೇ ಧ್ವಜವನ್ನು ಹಾರಿಸಕೂಡದು ಎಂಬ ನಿಯಮವಿದ್ದರೂ ಸಹ ಬೆಳಗಾವಿ ಮಹಾನಗರ ಪಾಲಿಕೆ ಎದುರು ಕನ್ನಡ ಧ್ವಜವನ್ನು ಹಾರಿಸಿ ರಾಷ್ಟ್ರಧ್ವಜವನ್ನು ಅಪಮಾನಿಸಿದ್ದಾರೆ. ಕನ್ನಡ ಧ್ವಜವನ್ನು ಜಿಲ್ಲಾಡಳಿತ ತೆರವುಗೊಳಿಸಲು ಮುಂದೆ ಬರ್ತಾ ಇಲ್ಲ, ಆದ್ದರಿಂದ ನಾವು ಇಂದು ಭಗವಾ ಧ್ವಜವನ್ನು ಹಾರಿಸಲು ಹೊರಟಿದ್ದೇವೆ ಎಂದರು. ಮಹಾನಗರ ಪಾಲಿಕೆಯ ಲಾಲ್ ಪಿವಳ ಧ್ವಜಾಸಾಠಿ ಪಣ ಆಮ್ಹಾಲಾ ಪೊಲೀಸ್ ಪ್ರಶಾಸನಾನೇ ಲಾಲ್ ಪಿವಳ ಧ್ವಜ ಕಾಣಾಯಲಾ ಪರವಾನಗಿ ನಾಯಿ ದಿಲೀ जिथपर्यंत ताणून आम्हाला थांबवण्यात आलं तर प्रशासनाची चूक आहे. ज्या वेळेला आम्ही बोललो ऋषी साहेबांच्याबरोबर त्यावेळेला त्यांनी स्पष्ट सांगितलं की 8 दिवसाचा टायमिंग द्या, 8 दिवसानंतर 1 महिन्याचा टायमिंग द्या, 1 महिन्यानंतर आता 2 ते 2.5 महिने उलटून गेले आहेत, पण अजूनही लाल पिवळ्या ध्वजासाठी तुमची चर्चा होणं गरजेचं आहे का आम्हाला प्रशासनाला विचारावं असं वाटतं. प्रशासनाची चूक असताना ज्या वेळेला आम्ही काय म्हटलं, ज्या वेळेला ही महानगरपालिका घोषित करण्यात आली त्यावेळेपासून ज्या महानगरपालिकेवर भगवा झेंडा फडकविण्यात आलेला आहे, पण आत्ता का लाल पिवळा एवढीच आमची विचारायची गरज होती. पण त्या गरजेला खरं तर प्रशासनानं उलट सुलट उत्तरं देऊन आम्हा तुम्हाला सगळ्यांनाच चुकीत घातलेला आहे. चुकीत का घातलेलं आहे? आज महिला दिन असताना आमच्या महिलांनी, 5 महिलांनी स्वतःचं स्वतः डिसिजन घेतले, कुणालाही न सांगता त्यांनी भगवा झेंडा घेऊन महानगरपालिकेवर गेल्या. पण महानगरपालिकेवर जातानाच त्यांना पोलीस प्रशासनानं अडवून त्यांच्याकडचा भगवा झेंडा जो होता तो काढून घेतला. ನಾವು ಬೇರೆ ಧ್ವಜವನ್ನು ನಿಷೇಧಿಸಲ್ಲ, ಆದರೆ ರಾಷ್ಟ್ರಧ್ವಜವನ್ನು ಅವಮಾನಿಸಲೂ ಬಿಡಲ್ಲ. ಭಗವಾ ಧ್ವಜಕ್ಕೆ ಇತಿಹಾಸವಿದ್ದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ. ಇದು ಹಿಂದೂ ಧರ್ಮದ ಪ್ರತೀಕವಾಗಿದೆ. ಕನ್ನಡ ಧ್ವಜವನ್ನು ತೆರವುಗೊಳಿಸಿ ಇಲ್ಲವೇ ಭಗವಾ ಧ್ವಜವನ್ನು ಹಾರಿಸಿ ಮರು ಮಾತನಾಡದೆ ನಾವು ಹಿಂತಿರುಗುತ್ತೇವೆ ಎಂದು ಮಾಜಿ ಉಪಮಹಾಪೌರ ರೇಣು ಕಿಲ್ಲೇಕರ್ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮೆರವಣಿಗೆಯಲ್ಲಿ ಮರಾಠ ಭಾಷಿಕರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲೆಡೆ ಖಡಕ್ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿತ್ತು. ಪವನ್ ಕುಮಾರ್ ಶರ್ಮಾ, TV8 ನ್ಯೂಸ್ ಕನ್ನಡ, ಬೆಳಗಾವಿ.